ನಾವು ಇವಾಗ ದೆಹಲಿ ಬಂದಿರೋ ವಿಷಯ ನಿಮಗೆಲ್ಲ ಗೊತ್ತಿದೆ. ನಮ್ಮ ಭಾರತದ ರಾಜಧಾನಿ ಅಂತ ದೆಹಲಿಯ ಇಂಡಿಯಾ ಗೇಟ್ ಇದೆ. ಇವಾಗ ನಾವು ಹೋಗ್ತಿದೀವಿ. ಇದು ಇಂಡಿಯಾ ಗೇಟ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಇಂದ ಒಂದು 5-6 ಕಿಲೋಮೀಟರ್ ದೂರ ಇದೆ. ಟಿವಿಲಿ ಮೊಬೈಲಲ್ಲಿ ವಿಡಿಯೋ ನೋಡ್ತಿದ್ವಿ ದೆಹಲಿದು. ನಮಗೆ ಹೋಗೋದಕ್ಕೆ ಅಲ್ಲಿ ಕ್ಯಾಬ್ ಸಿಗಲಿಲ್ಲ, ಹಾಗಾಗಿ ನಾವು ರಿಕ್ಷಾದಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ವ್ಯೂ ಮಾತ್ರ ತುಂಬ ಅದ್ಭುತವಾಗಿದೆ, ಸೈಟ್ ಸೀಯಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇವೆ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಈ ಮಾಲ್ಸ್ ಎಲ್ಲ ವೀಡಿಯೋಗಳು ಎಲ್ಲ ಇದ್ದಾವೆ. ತುಂಬ ಸೈಟ್ ಸೀಯಿಂಗ್ ಮಾತ್ರ ತುಂಬ ಅದ್ಭುತವಾಗಿದೆ. ಇಲ್ಲಿಂದ ರಿಕ್ಷಾದಲ್ಲಿ ಹೋಗುವಾಗ ಮಾತ್ರ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ, ಅದ್ಭುತವಾಗಿದೆ ಪ್ಲೇಸ್. ಎಲ್ಲ ನೋಡ್ತಿದ್ದೀವಿ, ತುಂಬ ಖುಷಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಬಂದಿದ್ದು ಇಂಡಿಯಾ ಗೇಟ್ ಬಂದುಬಿಟ್ಟು ಅಡ್ರೆಸ್ಸು ಕರ್ತವ್ಯ ಪಥ ಇಂಡಿಯಾ ಗೇಟ್ ನ್ಯೂ ದೆಹಲಿಯಲ್ಲಿದೆ. ಅಂದರೆ ಇದು ದೆಹಲಿಯ ಸೆಂಟರ್ ಅಂದರೆ ಹೃದಯ ಭಾಗದಲ್ಲಿ ಇಂಡಿಯಾ ಗೇಟ್ ಇದೆ. ತುಂಬ ಅದ್ಭುತವಾಗಿದೆ ಇಲ್ಲೆಲ್ಲ. ಸುಮಾರು 1-2 ಕಡೆ ಪ್ಲೇಸ್ ಆಯಿತು ಹೇಳ್ತಾ ಇರೋದು. ನಾವು ಇವಾಗಲೇ ಕೇಳಿರೋ ಪ್ರಕಾರ ಇಂಡಿಯಾ ಗೇಟಲ್ಲಿ ಎಂಟ್ರೆನ್ಸ್ ಫೀಸು ಇಲ್ವಂತೆ, ಹಾಗೆ ಎಲ್ಲ ನಾರ್ಮಲಾಗಿ ಹೋಗ್ಬೋದು. ಇಲ್ಲೆಲ್ಲ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ರಿಕ್ಷಾ, ಬಸ್ಸು, ಕಾರು ಎಲ್ಲ ಸೇಮ್ ನಮ್ಮೂರ ಥರನೇ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ. ಆದರೆ ರಿಕ್ಷಾ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬೇರೆ ಬೇರೆ ಥರ ರಿಕ್ಷಾನುಗಳಿದ್ದಾವೆ, ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಹೋಗುವಾಗ ರಾಷ್ಟ್ರಪತಿ ಭವನ ಮೇಲೆ ಹಾಸಿಗೆ ಹೋದ್ವಿ. ಆ ವ್ಯೂ ಮಾತ್ರ ಸ್ವಲ್ಪ ವೀಡಿಯೋ ಮಾಡೋದು ಸ್ವಲ್ಪ ಮಿಸ್ ಆಯಿತು. ಇಂಡಿಯಾ ಗೇಟ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಸರ್ ಎಡ್ವಿನ್ ಲ್ಯೂಟಿಯನ್ಸ್ ಎಂಬ ಆತನಿಂದ ಕಟ್ಟಿಸಿದ್ದಾರೆ ನೋಡಿ. ಈ ಥರ ಎಲ್ಲ ಸ್ಟಾಪ್ ಇದೆ ಇಂಡಿಯಾ ಗೇಟು. ತುಂಬ ಸ್ವಚ್ಛವಾಗಿದೆ ಇಲ್ಲೆಲ್ಲ ನೋಡ್ಬೇಕಪ್ಪ ಅಂತಂದರೆ. ಇಲ್ಲೆಲ್ಲ ಪಾರ್ಕಿಂಗ್ ಆಗಲಿ, ಪ್ಲೇಸ್ ಆಗಲಿ, ಬಸ್ ನಿಲ್ಸೋದು, ಕಾರ್ ನಿಲ್ಸೋದು ಬೇರೆ. ಇಂಡಿಯಾ ಗೇಟಿಗೆ ಬಂದಿದ್ದೀವಿ, ಬಸ್ ಇಲ್ಲೇ ಬರೋದಂತ ಹೇಳಿದ್ದಾರೆ, ಬಸ್ಸಲ್ಲಿ ಹಾಕ್ಕೊಂಡು ಹೋಗೋಣ. ಮಾರ್ನಿಂಗೇ ಬಂದಿದ್ವಿ, ಈಗಾಗಲೇ 9:10 ಸಮೀಪ ಆಯಿತು. ಸ್ವಲ್ಪ ಹೊಟ್ಟೆ ಸ್ಥಿತಿ, ಅದಕ್ಕೆ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಸ್ವಲ್ಪ ಆಲು ಪರೋಟ ಮತ್ತು ಬ್ರೆಡ್ಡು ಏನೇನು ಇತ್ತು ಅದನ್ನೇ ಸ್ವಲ್ಪ ಲೈಟಾಗಿ ತಿನ್ಕೋಬೇಕಂತ ತಿಂದ್ವಿ. ತುಂಬ ಚೆನ್ನಾಗಿತ್ತು ಇಲ್ಲೆಲ್ಲ. ಮತ್ತು ನಾನು ಒಂದು ರೈಸ್ ಒಂದು ಟ್ರೈ ಮಾಡಿದೆ, ಮತ್ತು ಆಲು ಪರೋಟ ನಮ್ಮ ಹುಡುಗ ಆಲು ಪರೋಟ ಟ್ರೈ ಮಾಡಿದೆ. ಹೆಂಗಿದೆ ಊಟ? ಆಲು ಪರೋಟ ಹೆಣ್ಮಕ್ಳಿಗೆ ಒಳ್ಳೆಯಿದೆ ಫುಡ್ಡು. ಇಂಡಿಯಾ ಗೇಟಲ್ಲಿ ಸಖತ್ತಾಗಿ ಸಿಗ್ತದೆ ಆಲು ಪರೋಟ. ಹಾಗೆ ನಾವೊಂದು ರೈಸ್ ಸ್ವಲ್ಪ ಟ್ರೈ ಮಾಡಿದೆ, ಸ್ವಲ್ಪ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಇತ್ತು, ತಿನ್ಬೋದು, ಪರವಾಗಿಲ್ಲ ತಿನ್ಬೋದು. ಇಲ್ಲೆಲ್ಲ ಸ್ವಲ್ಪ ಊಟ ಸ್ವಲ್ಪ ಚೆನ್ನಾಗಿತ್ತು, ಆಲು ಪರೋಟ ಆಗಲಿ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು, ತಿನ್ಬೋದು. ಮತ್ತು ತಿಂದುಬಿಟ್ಟು ನಾವು ಎಲ್ಲ ಬೇರೆ ಬೇರೆ ಪ್ಲೇಸ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಇಂಡಿಯಾ ಗೇಟ್ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದ್ವಿ. ಇಂಡಿಯಾ ಗೇಟ್ ನೋಡುವಾಗ ನೋಡ್ತೀವಿ ಎಲ್ಲ ಸ್ಕೂಲ್ ಹುಡುಗರೆಲ್ಲ ಬಂದುಬಿಟ್ಟವ್ರೆ, ಹಂಗೆ ಸ್ಕೂಲ್ ಹುಡುಗರು ಆಗಲಿ ಎಲ್ಲ ಬಂದುಬಿಟ್ಟವ್ರೆ ನೋಡೋಕ್ಕೆ ಎಲ್ಲ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ನಮ್ಮೂರಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ನಿಂಬಿಸೋಣ ಮಾಡ್ತಾವ್ರೆ. ಬಟ್ ಇಲ್ಲೆಲ್ಲ ಇಂಡಿಯಾ ಗೇಟ್ ಅಲ್ವಾ, ಅದಕ್ಕೆ ಇಷ್ಟು ಸ್ವಲ್ಪ ಕಾಸ್ಟ್ಲಿ ಆಗಿ ತಗೋತಾರೆ. ನಮ್ಮೂರಲ್ಲಿ 10 ರೂಪಾಯಿ, ಇಲ್ಲಿ 20 ರೂಪಾಯಿ. ಕೊಟ್ಟಿದ ತಕ್ಷಣ ಸ್ವಲ್ಪ ಸಮಾಧಾನ ಆಯಿತು. ಕುಡಿದ್ಬಿಟ್ಟು ಪಾರ್ಕಿಂಗ್ ಲೇಔಟಿಗೆ ಬಸ್ ಬರ್ತಾ ಅಂತ ನೋಡಕ್ಕೆ ಹೋಗಿದ್ವಿ. ಅಲ್ಲೇ ಹೋಗಿ ನೋಡ್ತೀವಿ, ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ಆಲ್ರೆಡಿ. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪಾರ್ಕಿಂಗ್ ಲೇಔಟಲ್ಲಿ ಬಂದು ನಮ್ಮ ಬಸ್ಗೋಸ್ಕರ ಕಾಯ್ತಾ ಇದ್ವಿ ನಾವು. ಅದ್ಭುತವಾದ, ಅಮೋಘವಾದ, ತುಂಬ ದೊಡ್ಡ ಪ್ಲೇಸ್ ಅಂತಲೇ ಹೇಳ್ಬೋದು ಇಂಡಿಯಾ ಗೇಟು. ತುಂಬ ಭಾಳ ಇಷ್ಟ ಆಯಿತು, ತುಂಬ ಬೆಸ್ಟ್ ಇದೆ ಪ್ಲೇಸ್ ಇಲ್ಲಿ. ನಾವು ಆಲ್ರೆಡಿ ಬುಕ್ ಮಾಡಿರೋ ಬಸ್ ಅಂತೂ ವೇಟ್ ಮಾಡಿ ಮಾಡಿ ಸುಸ್ತಾಗ ನಮಗೆ. ಬರ್ತೇ ಅಂತ ವೇಟ್ ಮಾಡ್ತಾ ಇದ್ದೀವಿ, ಇನ್ನೂರಿಗೂ ಬಂದಿಲ್ಲ, ಪೇಮೆಂಟಿಂದು ಆಗಿದೆ, ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಕೊನೆಗೂ ನಮ್ಮ ಬಸ್ ಬಂತು, ಬಸ್ಸಲ್ಲಿ ಬ್ಯಾಗ್ ಇಟ್ಟು ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಬಸ್ ಅಂತೂ ಫೈನಲಿ ಬಂತು. ಈಗ ಇಂಡಿಯಾ ಗೇಟ್ ನೋಡಕ್ಕೆ ಹೋಗೋಣ. ವೇಟ್ ಮಾಡಿದ್ದಕ್ಕೂ ಆದರೆ ಬಸ್ ಅಂತೂ ಸಖತ್ತಾಗಿದೆ. ಎ ಸಿ ಬಸ್ ಸಿಕ್ಕಿದೆ. ಇವಾಗ ಇಂಡಿಯಾ ಗೇಟ್ ಹತ್ರ ಹೋಗ್ತಾ ಇದೀವಿ. ತುಂಬಾ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಕ್ರೌಡ್ ಅಂತೂ ತುಂಬಾ ಇದೆ, ಕ್ರೌಡ್ ಸಿಕ್ಕಾಪಡೆ ಇದೆ. ಇಂಡಿಯಾ ಗೇಟ್ ಇದೆ, ಫಸ್ಟ್ ಟೈಮ್ ಬರ್ತಿರೋದು, ತುಂಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ, ಎಷ್ಟು ಸಖತ್ತಾಗಿದೆ ಗೊತ್ತಾ ವ್ಯೂ. ಕ್ರೌಡ್ ಅಂತೂ ತುಂಬಾ ಇದೆ ಗುರು, ತುಂಬಾನೇ ಇದೆ ಕ್ರೌಡ್ ಅಂತೂ. ಇಲ್ಲಿ ನೋಡಿ ಎಲ್ಲ ವಯಸ್ಸಾದವರು ಕೂಡ ಬರ್ತಿದ್ದಾರೆ. ಇಂಡಿಯಾ ಗೇಟ್ ಬಂದಿದ್ದೀವಿ, ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿ ಹೆಂಗಿದೆ, ಅಮೇಝಿಂಗ್ ಇದೆ, ಬೇರೆ ಲೆವೆಲೇ ಇದೆ, ಎಕ್ಸ್ಟ್ರಾ ಆರ್ಡಿನರಿ ಇದೆ, ಸಖತ್ತಾಗಿದೆ, ಬ್ಯೂಟಿಫುಲ್ ಇದೆ, ಮಾರ್ವೆಲಸ್, ಬೇರೆ ಲೆವೆಲೇ ಇದೆ. ಬಟ್ ಇಲ್ಲೇನಪ್ಪ ಅಂದ್ರೆ ಸುತ್ತಲೂ ನೋಡಿದ್ರೆ ನೀವೆಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇದೆ, ಎಲ್ಲ ಎಲ್ಲ ಬ್ಲರ್ ಅಂದ್ರೆ ಸ್ಲೋ ಫಾಸ್ಟ್ ಬರೋ ತರ ಎಲ್ಲ ಮಂಜು ಮಂಜು ಕಾಣ್ತಾ ಇದೆ, ಸಖತ್ತಾಗಿದೆ. ಒನ್ ಆಫ್ ದ ಬೆಸ್ಟ್
ಮೂಮೆಂಟ್ ಇನ್ ಮೈ ಲೈಫ್ ಅಂತ ಇಂಟ್ರೆಸ್ಟ್. ಮತ್ತೆ ಬೇರೆ ಬೇರೆ ಪ್ಲೇಸಿಗೆ ಹೋಗ್ತಾ ಇರ್ತೀನಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪೆಹಲೆ ಈಗ ನೋಡಿ ಮತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಕೂಡ ಮಾಡಿ. ಹ್ಯಾಟ್ಸ್ ಆಫ್, ಅದ್ಭುತವಾಗಿದೆ, ಅಮೇಝಿಂಗ್ ಇದೆ, ಸೂಪರ್ ಇದೆ. ಎಷ್ಟು ಅದ್ಭುತವಾಗಿದೆ ಗೊತ್ತಾ, ಇಂಡಿಯಾ ಗೇಟು ಅಮೇಝಿಂಗ್, ಬೇರೆ ಲೆವೆಲೇ ಇದೆ ಗುರು, ಬೇರೆ ಲೆವೆಲೇ ಇದೆ. ಕ್ಲೈಮೇಟ್ ಅಂದ್ರೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಆ ಗುರು ಏನ್ ಗುರು ಇದು, ಇಂಡಿಯಾ ಗೇಟು, ವಾವ್ ಅಮೇಝಿಂಗ್. ಡೆಲ್ಲಿಯಲ್ಲಿ ಇಂಡಿಯಾ ಗೇಟ್ ಬಂದಿರೋದು ಫಸ್ಟ್ ಟೈಮು, ಇಂಡಿಯಾ ಗೇಟ್ ಮಾತ್ರ ಹಿಂದೆಗಡೆ ಇದೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಭಾರತದ ಇಂಡಿಯಾ ಗೇಟು, ಅಮೇಝಿಂಗ್, ಬೇರೆ ಲೆವೆಲೇ ಇದೆ. ಸಾಕದಾಗಿದೆ, ವ್ಯೂ ಮಾತ್ರ ಬ್ಯೂಟಿಫುಲ್, ಸುತ್ತ ನೋಡಿದ್ರೆ ಸ್ವರ್ಗ ನೋಡಿ. ಅವಂಗಂತೂ ತುಂಬಾ ಖುಷಿ ಆಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತಾ ಇದೆ? ನಾನಂತೂ ಡೆಲ್ಲಿ ಬಂದಿರೋದು ಫಸ್ಟ್ ಟೈಮು, ಆದರೆ ಇಷ್ಟು ಖುಷಿ ಆಗ್ತಿದೆ. ನಾನು ಅನ್ಕೊಂಡೇ ಇರಲಿಲ್ಲ ಈ ಪ್ಲ್ಯಾನ್ ಹಿಂಗೆ ಹೋಗ್ಬೇಕು ಬರಬೇಕು ಅಂತ ಅನ್ಕೊಂಡೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು, ತುಂಬ ಖುಷಿ ಆಗುತ್ತೆ. ಆದರೆ ಇಲ್ಲಿ ಬಂದಿದ್ದ ಕೂಡಲೇ ಹೆಂಗಾಗ್ತಿದೆ ಅಂದರೆ, ತುಂಬ ಬಂದಿದ್ದಕ್ಕೂ ಒಂದು ಒಂದು ಬಿಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಆ ಥರ ಫೀಲಿಂಗ್ ಆಗ್ತಿದೆ ಇದು. ಈಗ ಇನ್ನೂ ನಾವು ಬೇರೆ ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ನೀವು ತುಂಬ ಕಾತರದಿಂದ ಕಾದು ನೋಡಿ. ನಾವು ಒಳ್ಳೆ ಒಳ್ಳೆ ಎಲ್ಲ ನಿಮಗೆ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರ್ತೀವಿ. ನೆಕ್ಸ್ಟ್ ನಾವೀಗ ದೆಹಲಿಯಲ್ಲಿರುವಂಥ ಇನ್ನೊಂದು ಬೆಸ್ಟ್ ಪ್ಲೇಸ್ ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಇಂಡಿಯಾಗೆ ಹೋಗ್ತಾ ಇದ್ವಿ. ಅದು ಯಾವುದಪ್ಪ ಅಂದರೆ ನೀವೇ ಗೆಸ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಓಕೆನಾ?